ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೋಡಿ, ಆಯುರ್ವೇದದ ಬಗ್ಗೆ ಮಾತಾಡಬೇಕು ಅಂತ ಇವತ್ತು ಅಂದ್ಕೊಂಡಿದ್ದೀವಿ. ಆಯುರ್ವೇದದ ಬಗ್ಗೆ ಮಾತಾಡ್ತೀವಿ. ಆಯುರ್ವೇದದ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಫೌಂಡೇಶನ್ ಬಂದ್ಬಿಟ್ಟು ರಾಜಕೀಯನೇ ಅದು. ಹೇಗೆ ಅಂತ ಹೇಳ್ತೀನಿ ನೋಡಿ. ಬ್ರಿಟಿಷರು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಗುತ್ತೆ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಇರಬಹುದು, ಮತ್ತು ರಾಜ್ಗುರು ಇರಬಹುದು, ಇವರೆಲ್ಲ ಏನು ಮಾಡ್ತಾರೆ, ದೇಶದ ಕ್ರಾಂತಿಯ ಕಿಚ್ಚು ಹಚ್ಚುತ್ತಾರೆ. ಕ್ರಾಂತಿಯ ಕಿಚ್ಚು ಹಚ್ಚಿದ್ರೆ ಲಖನೌನಲ್ಲಿ ಗಲಾಟೆ ಜೋರಾಗುತ್ತೆ. ರೆಸಿಡೆನ್ಸಿ ಅಂತ ಅಲ್ಲಿದೆ. ರೆಸಿಡೆನ್ಸಿ ಅಂತ ಅಂದ್ಬಿಟ್ರೆ ಈ ನಮ್ಮ ಡಿ ಸಿ ಮನೆ ಏನಿರುತ್ತೆ, ಆಫೀಸ್ ಏನಿರುತ್ತೆ, ಎಲ್ಲ ಒಂದೇ ಬ್ರಿಟಿಷರ ಕಾಲದಲ್ಲಿ. ಆ ಥರ ಕೋಟೆ, ಕೋಟೆ ಒಳಗೆ ಬ್ರಿಟಿಷರ ಮನೆ ಇರುತ್ತೆ. ಅಲ್ಲಿ ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಈಗಲೂ ಹೋಗಿ ನೋಡ್ಬೋದು ನೀವು. ರೆಸಿಡೆನ್ಸಿ ಅಂತಂದರೆ ಅಲ್ಲಿ ಫ್ಲಾಗ್ ಹಾರಿಸ್ಬೇಕು ಅಂತಂದರೆ ಈಗಲೂ ಖಾಲಿ ಕೈನಲ್ಲಿ ಹಾರ್ಸೋಕ್ಕೆ ಸಾಧ್ಯನೇ ಇಲ್ಲ. ಆವಾಗ ಹೆಂಗೆ ಹಾರಿಸಿದ್ರು ಅಲ್ಲಿ ಸ್ವತಂತ್ರ ನಮ್ಮ ದೇಶ ತಿರಂಗವನ್ನು ಹಾರಿಸ್ತಾರೆ, ಅದನ್ನು ಬಹಳ ವಿಚಿತ್ರವಾದ. ಇದರ ಹಿನ್ನೆಲೆ ಹೇಳಬೇಕು ಅಂತಂದರೆ ನೋಡಿ, ಸ್ವಾತಂತ್ರ್ಯ ಅಂತಂದರೆ ಬಂತು ಹುಚ್ಚು ಮುಂಡೆ ಮದ್ವೆಲ್ಲಿ ಉಂಡೋರೇ ಜಾಲ ಅಂದ್ಬಿಟ್ಟು ಜವಾಹರ್ಲಾಲ್ ನೆಹರು ಮುಸಲ್ಮಾನ ಅಂತೆ. ಆತ ಏನು ಮಾಡಿದ್ರು, ಕಾಶ್ಮೀರಿ ಪಂಡಿತರು ಅಂತ ಹೇಳ್ಕೊಂಬಿಟ್ರು. ನಾವು ದೂರ ಇರ್ತಕ್ಕಂಥ ಹಿಂದೂಗಳು, ನಾವೆಲ್ಲ ಇಲ್ಲಿದ್ವಿ. ಪೇಪರ್ಗಳೇ ಅವಾಗ ಬರ್ತಿದ್ದಿದ್ದು. January 1 ಪೇಪರ್ ಪ್ರಿಂಟ್ ಆಗಿ ಪಬ್ಲಿಷ್ ಆದರೆ January 22, 22 ಬರ್ತಾಯಿತ್ತು. ಕರ್ನಾಟಕ, ಮೈಸೂರು, ಬೆಂಗಳೂರು ಇಂಥ ಕಡೆಗೆ ಆ ಪೇಪರ್ನ ಹಿಡ್ಕೊಂಡು ಯಾರಾದರೂ ಒಬ್ಬರು ಓದೋರು, ಅದು ಸುತ್ತು ಕೂತ್ಕೊಂಡು 15-20 ಜನ ಕೇಳೋರು. ಹೇಗೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ನಮ್ಮ ಅಜ್ಜಿ ಮುತ್ತಜ್ಜಿ ಒಂದಿತ್ತು, ರಿಂದಮ್ಮ ಅಂದ್ಬಿಟ್ಟು ಅದರ ಹೆಸರು ನೋಡಿ. ಈಗ ಯಾರು ಹೆಸರು ಇಟ್ಕೊಳ್ಳಲ್ಲ ಆ ಥರ, ರಿಂದಮ್ಮ ಅಂತ ಹೆಸರು. 106-107 ವರ್ಷ ಬದುಕ್ತು ಆ ಅಜ್ಜಿ. ಅಂಥ ಪೇಪರ್ಗಳನ್ನ ಓದ್ಬಿಟ್ಟು ಓದ್ತಿತ್ತಂತೆ. ಅದನ್ನು 15-20 ಜನ ಕೂತ್ಕೊಂಡು ಕೇಳೋರಂತೆ. ಹೀಗೆ ಏನಾಗ್ತಿತ್ತು ಅಂತಂದ್ರೆ, ಸ್ವಾತಂತ್ರ್ಯದ ಕಿಚ್ಚು ಹತ್ತೋದು ಅಂತಂದರೆ ಆ ವಿಷಯ ಏನು ಹಿಡಿದೆ ಅಂತ ತಿಳ್ಕೊಳ್ಳೋಕೆ 15 ದಿವಸ ಬೇಕಿತ್ತು. ಇಷ್ಟು ಹಿನ್ನೆಲೆ ಒಳಗಿದ್ದ ಇದರಲ್ಲಿ ನಾವು ಸ್ವಾತಂತ್ರ್ಯ ತೊಗೊಂಡ್ವಿ ಅಂತಂದರೆ ನಿಜವಾಗ್ಲೂ ಹೊರಡಿದ್ವಿ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಕ್ಸಸ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಮ ದೇಶ ಬಹಳ ದೊಡ್ಡ ದೇಶ, ಮತ್ತು 33 ಕೋಟಿ ಜನಸಂಖ್ಯೆ ಇತ್ತು. 33 ಕೋಟಿ ಜನರು ಪ್ರತಿಯೊಬ್ಬರಲ್ಲೂ ನಾವು ದೇವ್ರನ್ನ ಕಾಣ್ತಿದ್ವಿ. ಹಾಗಾಗಿ 33 ಕೋಟಿ ದೇವತೆಗಳಿತ್ತು ಅಂತ ಹೇಳ್ತೀವಿ. ಹಸುವಿನ ಮುಟ್ಟಿದ್ರೆ 33 ಕೋಟಿ ದೇವತೆಗಳನ್ನ ಮುಟ್ಟದಂಗೆ ಜನಸೇವೆ, ಜನಾರ್ಧನ ಸೇವೆ ಅನ್ನೋದು ವೇದವಾಕ್ಯ ಆಗಿತ್ತು ಅವಾಗ. ಸ್ವಾಮಿ ವಿವೇಕಾನಂದರು ಹಿಂದಿನ ಕಾಲದಲ್ಲಿ ಯಾರು ರಾಜಕೀಯ ವ್ಯಕ್ತಿಗಳಿದ್ರು, ಬಹಳ ಪ್ರಾಮಾಣಿಕರಾಗಿದ್ದರು. 1857 ಮತ್ತೆ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಯಿತು ಅಂತ ಹೇಳಿದೆ. ಇದಕ್ಕೂ ಆರೋಗ್ಯಕ್ಕೂ ಏನು ಸಂಬಂಧ ಅಂತಂದರೆ, ಬ್ರಿಟಿಷರು ನೋಡಿ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದ್ರು. ಅದಕ್ಕಿಂತ ಹಿಂದೆ ಆಕ್ರಮಣ ಮಾಡಿದ್ರು. ಆಕ್ರಮಣ ಮಾಡಿದ್ರೆ 2 ಉದ್ದೇಶದಿಂದ ಬರ್ತಿದ್ರು ಅವರು. ಒಂದು ಏನು ಅಂದರೆ, ಬ್ರಿಟಿಷರಿಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಪರ್ಮಿಷನ್ ಕೊಟ್ಟರು ಬ್ರಿಟಿಷ್ ಸರ್ಕಾರ. ಬ್ರಿಟಿಷ್ ಸರ್ಕಾರ ಪರ್ಮನೆಂಟ್ ಕೊಟ್ಟರೆ ಈ ವ್ಯಾಪಾರ ಮಾಡ್ತಕ್ಕಂಥವ್ರು ಏನು ಮಾಡಿದ್ರು, 9 ಹಡಗುಗಳಲ್ಲಿ ಚಿನ್ನ ತೊಗೊಂಡೋದ್ರಂತೆ, ಚಿನ್ನದ ನಾಣ್ಯಗಳು. ಈಗ ಮೈಸೂರು ಪ್ರಾಂತ ಒಂದು ದೇಶ ಆಗಿತ್ತು. ಮೈಸೂರು ದೇಶದಲ್ಲಿ 1857 ಚಿನ್ನದ ನಾಣ್ಯಗಳು ಚಲಾವಣೆಯಲ್ಲಿದ್ದರು. ಈ ಚಿನ್ನದ ನಾಣ್ಯಗಳನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಕಾರ್ಯಕ್ರಮೇಣ ಪೇಪರ್ ಕರೆನ್ಸಿ ಬಂತು. ಫಸ್ಟ್ ಪೇಪರ್ ಕರೆನ್ಸಿ ಇಂಟ್ರಡ್ಯೂಸ್ ಆಗಿತ್ತು ಚೈನಾ ದೇಶದಲ್ಲಿ. ಏನು ಅಂತಂದರೆ, ಗುಡ್ಡೆ ಹಾಕ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವ್ರು ಏನು ಮಾಡಿದ್ರು, 9 ಹಡಗುಗಳಲ್ಲಿ ಚಿನ್ನನ ತೊಗೊಂಡು ಹೋದ್ರಂತೆ. ಚಿನ್ನ ತೊಗೊಂಡು ಹೋದರೆ ಈ ಬ್ರಿಟಿಷ್ ಸರ್ಕಾರ ಕಣ್ಣು ಕುಕ್ತು. ಯಾರು ಎಂ ಪಿಗಳಿದ್ರು, ಯಾರು ಮಿನಿಸ್ಟ್ರುಗಳಿದ್ರು, ಯಾರು ಹೌಸ್ ಆಫ್ ಲಾರ್ಡ್ಸ್, ಹೌಸ್ ಆಫ್ ಕಾಮನ್ಸ್ ಅಂತ ಹೇಳ್ತೀವಿ, ಇವ್ರಿಗೇನಾಯಿತು, ಕಣ್ಣು ಕುಕ್ತು. ಪರ್ಮಿಷನ್ ಕೊಟ್ಟಿರೋರು ನಾವು, ಇವ್ರಿಗಿಂತ ಮೇಲೆ ಅಧಿಕಾರ ನಡೆಸ್ತಿರೋರು ನಾವು. ನಾವು ಪರ್ಮಿಷನ್ ಕೊಟ್ಟಿದ್ರು, ವ್ಯಾಪಾರ ಮಾಡ್ತಕ್ಕಂಥವ್ರು ಇಷ್ಟೊಂದು ಶ್ರೀಮಂತರಾಗ್ತಾ ಇದ್ದಾರೆ. 10 Downing Street ಅಂತ ಏನೋ ಬರುತ್ತೆ, ಅದು ಲಂಡನ್ನಲ್ಲಿ ಭಾಳ ಫೇಮಸ್. ಟ್ರಫಾಲ್ಗನ್ ಸ್ಕೇರ್ ಅಂತ ಬರುತ್ತೆ. ಈ ಥರ ಬೇಕಾದಷ್ಟು VIP ಜಾಬ್ಗಳಿದೆ. ಅಲ್ಲೆಲ್ಲ ವ್ಯಾಪಾರ ಮಾಡ್ತಕ್ಕಂಥವ್ರು ದೊಡ್ಡ ದೊಡ್ಡ ಅರಮನೆಗಳನ್ನ ಕಟ್ಟಿಸ್ಕೊಂಡ್ರು. ಸಿಕ್ಕಾಪಟ್ಟೆ ವೈಭವೋಪೇತ ಜೀವನಗಳನ್ನ ನಡೆಸೋಕ್ಕೆ ಶುರು ಮಾಡಿದ್ರು. ಇದೇನಾಯಿತು, ಹೌಸ್ ಆಫ್ ಲಾರ್ಡ್ಸ್, ಹೌಸ್ ಆಫ್ ಕಾಮನ್ಸ್ ಮತ್ತು ಬ್ರಿಟಿಷ್ ಸರ್ಕಾರಕ್ಕೆ ಕಣ್ಣು ಕೆಂಪಗಾಯಿತು. ಕಣ್ಣು ಕೆಂಪಗಾದಾಗ ಏನಾದರೂ, 1857 ಮೊಟ್ಟ ಮೊದಲ ಬಾರಿಗೆ ಅವ್ರಿಗೆ ಅನ್ನಿಸ್ತು, ಭಾರತ ದೇಶದ ಸರ್ಕಾರ ನಡೆಸ್ತಕ್ಕಂಥ ಸಿಸ್ಟಮ್ ಏನಿದೆ ನಾವು ಕೈಗೆ ತಗೋಬೇಕು ಅಂತ. ಈಗ ನೋಡಿ ಗಲಾಟೆ ಶುರುವಾಯಿತು. ಏನು ಅಂತ, ಬ್ರಿಟಿಷರು ಕೆಲವರು ಕಿಡಿಗೇಡಿಗಳು ಇದ್ದರು, ಅವರು ಹೇಳ್ಕೊಟ್ರು ಈ ಥರ ವ್ಯವಸ್ಥೆ ಇದಾಗ್ತಾ ಇದೆ, ನಿಮ್ಗೆ ಸ್ವಾತಂತ್ರ್ಯದ ಕಿಚ್ಚು ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಏನು ಮಾಡಿದ್ರು, ಸ್ವಲ್ಪ ಗಾಳಿ ಸುದ್ದಿ ಕಿವಿಯಿಂದ ಕಿವಿಗೆ ಹರಡ್ಬಿಟ್ಟು ಏನಾಯಿತು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಯಿತು. ಇದು ಗಮನದಲ್ಲಿಟ್ಕೋಬೇಕಾಗಿರೋ ಅಂಶ. ಇದಕ್ಕೂ ಆಯುರ್ವೇದಕ್ಕೆ ಏನು ಸಂಬಂಧ ಅಂತ ಹೇಳ್ತೀವಿ.
ಈ ಥರ ಬ್ರಿಟಿಷರು ಏನು ಬಂದರು ಅಥವಾ ವ್ಯಾಪಾರಿ ಮನೋಭಾವ ಮಾಡಿಕೊಂಡು ಬಂದರು, ಅವ್ರು ಚಿನ್ನ ಅಂತ ಬರಲಿಲ್ಲ ರೀ ನಮ್ಮ ದೇಶಕ್ಕೆ. ಏಲಕ್ಕಿ, ಲವಂಗ, ಮೆಣಸು, ಇಂಡಿಯನ್ ಗೂಸ್ಬೆರಿ ನೋಡಿ ಭಾಳ ಫೇಮಸ್ ಅದು, ಮತ್ತು ಅರಿಶಿನ, ಈ ಥರನೆಲ್ಲ ಹುಡ್ಕೊಂಡು ಹುಡ್ಕೊಂಡು ಬಂದು ಊಟನೇ ಭಾಳ ಇದಾಗಿತ್ತು. ಏನಂತಂದ್ರೆ ಭಾಳ ಮೇಲೆ ವಿಶ್ವಗುರು ಅಂತ ಹೇಳ್ತೀವಿ, ವಿಶ್ವಗುರು ಆಗಬೇಕು ಅಂತಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತೀವಿ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಏನಾಯಿತು, ಊಟದಲ್ಲೇ ನಾವು ಊಟನೇ ಮೆಡಿಸಿನ್ ಮಾಡ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಅನೇಕ ಸಾಂಬಾರ ಪದಾರ್ಥಗಳು ಇಂಡಿಯಾ ದೇಶದಲ್ಲಿ ಬೆಳೀತಕ್ಕಂಥ ಸಾಂಬಾರ ಪದಾರ್ಥಗಳು ಪ್ರಪಂಚದಲ್ಲಿ ಎಲ್ಲೂ ಬೆಳೆಯೋದಿಲ್ಲ. ಯಾಕೆಂದರೆ ಡೆಮೋಕ್ರಸಿ ಹಮ್ಮಿದೆ ಇಲ್ಲಿ. ಡೆಮೋಗ್ರಫಿ ಅಂದರೆ ಭೂಗೋಳ, ಜನಜೀವನ ಪದ್ಧತಿ ಎಲ್ಲ ಆಗಿದೆ. ಮೆಣಸಿನಲ್ಲಿ ಸಿಗ್ತಕ್ಕಂಥ ಖಾರ ಮತ್ತು ಇಂಡಿಯನ್ ಗೂಸ್ಬೆರಿನಲ್ಲಿ ಸಿಗ್ತಕ್ಕಂಥ ರುಚಿ ಏನಿದೆ ಪ್ರಪಂಚದ ಯಾವುದೇ ಹಣ್ಣುಗಳಲ್ಲಿ ಯಾವುದೇ ಇದ್ರಲ್ಲಿ ಸಿಗೋದಿಲ್ಲ. ಹಾಗಾಗಿ ವಿಶ್ವಗುರು ಅಂತ ಹೇಳ್ಕೊಳ್ಳೋದಕ್ಕೆ ಪಾಪ ನರೇಂದ್ರ ಮೋದಿಯವರು ಈಗ ಸ್ಲೋಗನ್ ಕೊಡ್ತಾ ಇದ್ದಾರೆ ವಿಶ್ವಗುರು ಆಗಬೇಕು ಅಂತ ಅಂದ್ಬಿಟ್ಟು. ವಿಶ್ವಗುರು ನಾವೇ ರೀ. ಯಾಕೆ ಅಂತಂದರೆ ನಮ್ಮ ಡೆಮೋಗ್ರಫಿನಲ್ಲಿ ನಮ್ಮ ಜೀವನದಲ್ಲಿರುವಷ್ಟು ವೈವಿಧ್ಯತೆ ಪ್ರಪಂಚದ ಬೇರೆ ಯಾವುದೇ ಇದರಲ್ಲಿಲ್ಲ. ಹಾಗಾಗಿ ಏನಾಯಿತು, ಯುರೋಪಿಯ ದೇಶದ ಯಾರ್ಯಾರು ವ್ಯಾಪಾರ ಮಾಡ್ತಿದ್ದಾರೆ ಯುರೋಪಿಯ ದೇಶದಲ್ಲಿ, ಅವರೆಲ್ಲ ನಮ್ಮ ದೇಶಕ್ಕೆ ಬರೋಕ್ಕೆ ಶುರು ಮಾಡಿದ್ರು. ನಮ್ಮ ದೇಶಕ್ಕೆ ಬರೋಕ್ಕೆ ಶುರು ಮಾಡಿದ್ರೆ ಬರ್ತಾ ಇದ್ದಿದ್ದು ಇಲ್ಲಿನ ಮಸಾಲೆ ಸಾಮಾನುಗಳನ್ನ ಹುಡ್ಕೊಂಡು ಬರೋರು. ಮೆಣಸು ಇರ್ಬೋದು, ಇಂಡಿಯನ್ ಗೂಸ್ಬೆರಿ ಇರ್ಬೋದು, ಅರಿಶಿನ ಇರ್ಬೋದು, ಲವಂಗ ಇರ್ಬೋದು, ಏಲಕ್ಕಿ ಇರ್ಬೋದು, ಸಾಸಿವೆ ಇರ್ಬೋದು, ಈ ಥರ ಬೆಳೀತಾ ಹೋಗುತ್ತೆ. ಇದನ್ನೆಲ್ಲ ಬೆಳೆಸಿ ತಿಂತಾ ಇದ್ದರೆ, ಮಸಾಲೆ ಸೂಕ್ತ ಪ್ರಮಾಣದಲ್ಲಿ ಹಾಕ್ಕೊಂಡು ಏನಾರು ತಿಂತಾ ಹೋದರೆ ನಮಗೆ ಕಾಯಿಲೆನೇ ಬರೋದಿಲ್ಲ. ಹಿಂದೆ ನಾನು ಹೇಳಿದ್ದೀನಿ, ರಾಮಾಯಣ ಕಾಲದಲ್ಲಿ 400 ವರ್ಷ ಬದುಕ್ತಿದ್ರಂತೆ ಅಂತ. ಮಹಾಭಾರತ ಕಾಲ, ಮಹಾಭಾರತ ಕಾಲ ಅಂದರೆ ಕೃಷ್ಣ ಮತ್ತು ಭಗವದ್ಗೀತೆ ಹುಟ್ಟಿದಂಥ ಕಾಲ. ಅಲ್ಲಿ ಧರ್ಮರಾಯ, ಭೀಷ್ಮ, ಭೀಮ, ದುರ್ಯೋಧನ, ಅರ್ಜುನ, ನಕುಲ, ಸಹದೇವ ಇವರೆಲ್ಲ ಬರ್ತಾರೆ. ಇವರೆಲ್ಲ ಇದ್ದ ಕಾಲದಲ್ಲಿ 5200 ವರ್ಷಗಳ ಹಿಂದೆ ಮನುಷ್ಯ 200 ವರ್ಷ ಬದುಕ್ತಿದ್ದಂತೆ. ಕಲಿಯುಗದಲ್ಲಿ ನೋಡಿ ನಾವು 100 ವರ್ಷ ಬದುಕ್ಬೋದು, 100 ವರ್ಷನೂ ಬದುಕೋದಿಲ್ಲ ರೀ. ಏನಾಗುತ್ತೆ, 40 ವರ್ಷಕ್ಕೆ ಡಯಾಬಿಟೀಸ್, ಹಾರ್ಟ್ ಪ್ರಾಬ್ಲಮ್, 30 ವರ್ಷಕ್ಕೆ ಸಮಸ್ಯೆಗಳು ಬರುತ್ತೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ. ಇದೆಲ್ಲ ಏನು ಅಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ನೋಡಿ ಗಾದೆಯಲ್ಲಿ ಬರುತ್ತೆ. ವಿಶ್ವಗುರು ಆಗೋದಕ್ಕೆ ಹೊರಟಿದ್ದೀವಿ ಅಂತಂದರೆ ಇದನ್ನೆಲ್ಲ ಜ್ಞಾಪಕ ಇಟ್ಕೋಬೇಕು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಸಾಲೆ ಪದಾರ್ಥಗಳು ಏನು ಬೆಳೆಯುತ್ತೆ ಅದನ್ನು ಸೈಂಟಿಫಿಕ್ಕಾಗಿ ವಿಶ್ಲೇಷಣೆ ಮಾಡಿ ಯೋಗ್ಯ ಪ್ರಮಾಣದಲ್ಲಿ ಅದನ್ನು ಸೇವಿಸಿದಾಗ ನಮಗೆ ಆ ಔಷಧಿನೇ ಬೇಕಾಗಲ್ಲ ಸಪರೇಟಾಗಿ. ಆ ಇದರಿಂದ ಇದನ್ನು ಮಾರಿಸ್ಕೊಂಡು ಅಲ್ಲಿರ್ತಕ್ಕಂಥ ಜನ ವಿಶ್ವಗುರು ಆಗ್ಬಿಟ್ಟಿದ್ವಿ ನಾವು. ಹುಡುಕೋತ ಬಂದರು ಮಸಾಲೆ ಪದಾರ್ಥಕ್ಕೆ, ಮಸಾಲೆ ಪದಾರ್ಥ ಹುಡುಕೋತ ಬಂದು 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 ಏನಾಯಿತು, ದಾರಿ ತಪ್ಪಿಬಿಟ್ಟು ಚಿನ್ನನೇ ದುಡ್ಡು, ದುಡ್ಡೇ ಚಿನ್ನ ಅನ್ಕೊಂಡು ಏನು ಮಾಡಿದ್ರು, ಚಿನ್ನ ತುಂಬ್ಕೊಂಡು ಹೋದರು. ಇದಿರಲಿ, ಆರೋಗ್ಯದ ದೃಷ್ಟಿಯಿಂದ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋದು ಅವರು ಬೇರೆ ಥರ ಅರ್ಥ ಮಾಡ್ಕೊಂಡಿದ್ರು. ಆದರೂ ಸಹ ಮಸಾಲೆ ಸಾಮಾನುಗಳು, ಮಸಾಲೆ ಪದಾರ್ಥಗಳು ಅರಸ್ಕೊಂಡು ಹುಡುಕೊಂಡು ಅವರೆಲ್ಲ ಭಾರತ ದೇಶದ ಮೇಲೆ ಬಂದರು, ಇಲ್ಲಿ ಆಕ್ರಮಣ ಮಾಡಿದ್ರು, ಇಲ್ಲಿ ರೂಲ್ ಮಾಡಬೇಕಿತ್ತು, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿ ನಮ್ಮನ್ನು ಡಿವೈಡ್ ಮಾಡ್ತಾ ಅನೇಕ 100 ವರ್ಷಗಳ ಕಾಲ ನಮ್ಮನ್ನು ಆಳಿದ್ರು. ಸೂರ್ಯ ಮುಳುಗದ ದೇಶ ಅಂತ ಕರಿತೀವಿ, ಬ್ರಿಟನ್ರು ನಮ್ಮನ್ನು ಆಳಿದ್ರು, ಅಮೇರಿಕಾವನ್ನು ಆಳಿದ್ರು. ಇದೇನಾಗುತ್ತೆ, ಸೂರ್ಯ ಮುಳುಗದ ದೇಶ ಅಂತ ಬ್ರಿಟಿಷ್ನ ಕರೆದ್ವಿ ನಾವು. ಇದು ಏನಾಗುತ್ತೆ ಅಂತ ನೋಡಿ, ಆರೋಗ್ಯಕ್ಕೆ ನಮಗೆ ಬೇಕೋ ಬೇಡವೋ ಏನಾಗುತ್ತೆ, ಈಗ ಸಂಬಂಧ ಫೌಂಡೇಶನ್ ಇಲ್ಲಿಂದ ಶುರುವಾಗುತ್ತೆ. ಈ ಥರ ಶುರುವಾಗಿದ್ದು ಫೌಂಡೇಶನ್ ಮಾಡಬೇಕು ಅಂತಂದರೆ ಹಿಂದೆ ನಾವು ಮತ್ತೆ ವಿಶ್ವಗುರು ಆಗಬೇಕು ಅಂತ ಹೊರಟಿರೋದ್ರಿಂದ ಫೆನುಗ್ರಿಕ್ ಸೀಡ್ಸ್ ಬಗ್ಗೆ, ಮೇಥಿ ಬಗ್ಗೆ, ಮೆಂತ್ಯದ ಬಗ್ಗೆ ಮಾತಾಡಿದ್ವಿ. ಮೆಂತ್ಯ ನೋಡಿ ಹಿಂದೆ ವಿಷಯದ ಮಾತಾಡಿದ್ದೆ, ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಬಿಟ್ಟು ಹೋಗಿರ್ಬೋದು, ಅದರಿಂದ ಮತ್ತೆ ಸಣ್ಣ ಪುಟ್ಟ ವಿಷಯಗಳು ಮಾತಾಡ್ತೀವಿ. ಮೆಂತ್ಯ ಡೈಟ್ರಿ ಫೈಬರ್ ಇದೆ, ಮೆಂತ್ಯ ಸೊಪ್ಪಿನ ಸಾಂಬಾರು ತಿಂತೀವಿ ನಾವು, ಹುಳಿ ಅಂತಾರೆ ಈ ಕಡೆ ಭಾಗದಲ್ಲಿ, ಹುಣಸೆ ಹಣ್ಣು ಹುಳಿ. ಹುಣಸೆ ಹಣ್ಣು ಹುಳಿನೂ ಸಹ ಆರೋಗ್ಯದ ದೃಷ್ಟಿಯಿಂದ ಬಹಳ ಮಹತ್ವ ಪಡೆದಿದೆ. ಯಾಕೆ ಅಂದರೆ ಹುಳಿ ಮುಪ್ಪಾದರೂ ಆರೋಗ್ಯ ಮುಪ್ಪಾಗೋದಿಲ್ಲ ಅಂತಂದ್ಬಿಟ್ಟು ಗಾದೆ ಕೇಳ್ತೀವಿ, ವಯಸ್ಸು ಮುಪ್ಪಾಗೋದಿಲ್ಲ, 100 ವರ್ಷ ಆಗಿದ್ರೂ ಯೌವನ ತುಂಬ ತುಳ್ಕತ್ತೆ ಅಂತಂದ್ಬಿಟ್ಟು. ಏನು ಅಂತಂದರೆ ಹುಣಸೆ ಹಣ್ಣಿನ ಹುಳಿನಲ್ಲಿ ನಿಂಬೆ ಹಣ್ಣಿನ ಹುಳಿ ಬೇರೆ, ಹುಣಸೆ ಹಣ್ಣಿನ ಹುಳಿ ಬೇರೆ, ಟೊಮೆಟೊ ಹಣ್ಣಿನ ಹುಳಿ ಬೇರೆ, ಅದೆಂತ ಇದು ಬರುತ್ತೆ, ಕಾಯಿಗಳು ಬರುತ್ತೆ, ವಿಶಿಷ್ಟದ ಬೆಳೆಯುತ್ತೆ, ಹೀರೆಕಾಯಿ ಥರ ಇರುತ್ತದು, ಕತ್ತಿಕಾಯಿ ಅಂತ ಹೇಳ್ಬೋದು, ಅದನ್ನು 5-6 ಫೇಸ್ಗಳಿರುತ್ತೆ, ಅದರಲ್ಲೂ ಹುಳಿ ಇರುತ್ತೆ. ಆದರೆ ಎಲ್ಲ ಹುಳಿಗಿಂತ ಅತ್ಯಂತ ಶ್ರೇಷ್ಠವಾದ ಹುಳಿ ಹುಣಸೆ ಹಣ್ಣಿನ ಹುಳಿ. ಹುಳಿ ಮುಪ್ಪಾದರೂ ವಯಸ್ಸು ಮುಪ್ಪಾಗಿಲ್ಲ ಅಂತ ಒಂದು ಗಾದೆ ಇದೆ ಕನ್ನಡದಲ್ಲಿ. ಏನು ಅಂತಂದರೆ ಹುಣಸೆ ಹಣ್ಣು ಸಹ
ಆರೋಗ್ಯಕ್ಕೆ ಬಹಳ ಶ್ರೇಷ್ಠ, ಬಹಳ ಪವಿತ್ರವಾದ್ದು. ಹಾಗಾಗಿ ಈ ಬ್ರಾಹ್ಮಣರು ಅಂತ ಯಾರು, ಮೇಲ್ವರ್ಗದ ಜನ ಅಂತ ಯಾರನ್ನು ಕರ್ಕೋತೀವಿ, ಎಲ್ಲರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ಈ ಬ್ರಾಹ್ಮಣರು ಅಂತ ಹೇಳಬೇಕು ಅಂತಂದರೆ ಇಲ್ಲೇ ಕೂತ್ಕೊಂಡ್ಬಿಟ್ಟು ಬೇರೆ ಗ್ರಹಗಳಲ್ಲಿರ್ತಕ್ಕಂಥ ಜನಗಳ ಜೊತೆಗೆ ಮಾತಾಡ್ತಿದ್ರಂತೆ, ಸಂವಹನ ಮಾಡ್ತಿದ್ರಂತೆ, ಇಂಟ್ರ್ಯಾಕ್ಷನ್ ಮಾಡ್ತಿದ್ರಂತೆ. ಏನಾದ್ರು ಕಷ್ಟ ಬಂತು ಅಂತಂದರೆ ಇವರು ಮೊಬೈಲ್ ಇಲ್ಲದೇ ಮೆಸೇಜ್ ಕಳಿಸ್ತಿದ್ರಂತೆ, ಅವ್ರು ಬಂದು ಸಹಾಯ ಮಾಡ್ತಿದ್ರಂತೆ, ಅಂಥವ್ರನ್ನ ದೇವರು ಅಂತ ಕರೆದಿದ್ದರಂತೆ. ನೀವೀಗ ಈ ಕಾಲದಲ್ಲಿ ಏನಾಗುತ್ತೆ, ಕುರಿ ತಿಂದ್ಬಿಡ್ತಾರೆ, ದನ ತಿಂದ್ಬಿಡ್ತಾರೆ, ಕತ್ತೆ ತಿಂದ್ಬಿಡ್ತಾರೆ, ಹಸು ತಿಂತಾರೆ, ಕುದುರೆ ತಿಂತ ಕುದುರೆ ತಿಂತಕ್ಕಂಥ ಜನಗಳಿದ್ದಾರೆ. ಇವರೆಲ್ಲ ಏನು ಮಾಡ್ತಾರೆ, ನಮ್ಮ ವಿದ್ಯೆಯನ್ನು, ಯಾವ ಮೇಲ್ವರ್ಗದ ಜನದ ವಿದ್ಯೆ ಇದೆ, ಇದನ್ನು ಮೂಢನಂಬಿಕೆ ಅಂತ ಕರೀತಾರೆ. ಈ ಮೂಢ ಜನಗಳು ಮೂಢನಂಬಿಕೆ ಅಂತ ಕರೀತಾರೆ. ಯಾವುದೇ ನಂಬಿಕೆಯು ಮೂಢ ಆಗೋದಿಲ್ಲ, ನಂಬಿಕೆ ಗಟ್ಟಿಯಾದಷ್ಟು ಮೂಢ ಅನ್ನೋ ಶಬ್ದ ತೆರೆದಿಲ್ಲ. ಈ ಥರ ಇದ್ಕೊಂಡು ಇದ್ದಾಗ ಏನಾಗುತ್ತೆ ನೋಡಿ, ಆರೋಗ್ಯಕ್ಕೂ ರಾಜಕೀಯಕ್ಕೂ ಎಲ್ಲಿ ಎತ್ತಣ ಮಾಮರ ಎತ್ತರಕ್ಕೋಗಿಲ್ಲ ಅಂತ ಹೇಳಬೇಕಾಗತ್ತೆ. ಏನು ಅಂದರೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ನಮ್ಮ ದೇಶಕ್ಕೆ ಮೇಲೆ ಆಕ್ರಮಣ ಮಾಡಿದವರು ಚಿನ್ನ ಅಂತ ಬಂದರು, ಬೇರೆ ಬೇರೆ ಕಾರಣಗಳು ಬಂದರು, ಆದರೆ ಬಹಳ ಮುಖ್ಯವಾದ ಕಾರಣ ಊಟದ್ದಿತ್ತು. ಯಾಕೆ ಅಂತಂದರೆ ಮನುಷ್ಯ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿದ್ರು, ಹೊಟ್ಟೆ ಪಾಡಿಗೋಸ್ಕರ ಬಂದರು. ಹೊಟ್ಟೆ ಪಾಡಿಗೋಸ್ಕರ ಬಂದು ಜೀವನವನ್ನು ಕಟ್ಕೊಂಡ್ರು. ಜೀವನವನ್ನು ಕಟ್ಕೊಳ್ತಾ ಕಟ್ಕೊಳ್ತಾ ಒಂದೊಂದೇ ಮೆಟ್ಲು ಮೇಲೆ ಇರ್ತಾ ಹೇಳ್ತಾ ವಾಂಟ್ಸ್ಗಳು ಜಾಸ್ತಿ ಆದವು. ಯಾವಾಗ ಬೈಕೆಗಳು ಜಾಸ್ತಿ ಆದವು ಆವಾಗ ಯುದ್ಧಗಳು ಜಾಸ್ತಿ ಆದವು. ಯುದ್ಧಗಳು ಈಗ ಕಡಿಮೆ ಆಗ್ತಾ ಇದೆ. ಆಟಮ್ ಬಾಂಬ್ ಹಾಕಿ ಹಿರೋಶಿಮಾ ನಾಗಸಾಕಿ ಮೇಲೆ ಆಟಮ್ ಬಾಂಬ್ ಹಾಕಿದ್ರು. ಆಟಮ್ ಬಾಂಬ್ ಹಾಕಿದ ಮೇಲೆ ಏನಾಯಿತು, ದ್ವಿತೀಯ ಮಹಾಯುದ್ಧ ಕೊನೆಗಾಣ್ತು. ನಾವು 1947ರಲ್ಲಿ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತೀವಿ. ಸ್ವಾತಂತ್ರ್ಯ ಯಾರೂ ತಂದುಕೊಡ್ಲಿಲ್ಲ ರೀ. ಗಾಂಧಿ ತಂದುಕೊಟ್ಟಿದ್ದು ತಪ್ಪು, ಕಾಂಗ್ರೆಸ್ನವ್ರು ತಂದುಕೊಟ್ಟಿದ್ದು ತಪ್ಪು, ಬ್ರಿಟಿಷರಿಗೆ ಏನಾಗಿತ್ತು, ಸೋತವನು ಸತ್ತ ಗೆದ್ದವನು ಸೋತ ಅಂತ ಗಾದೆ ಇದೆ ಕನ್ನಡದಲ್ಲಿ. ಏನಾಗಿತ್ತು, ಬ್ರಿಟಿಷರು ಚರ್ಚಿಲ್ ಪ್ರಧಾನಮಂತ್ರಿ ಆಗಿರ್ತಾರೆ, ಅದಾದ ನಂತರ ಅಟ್ಲಿ ಅವರು ಪ್ರಧಾನಮಂತ್ರಿ ಆಗಿ ಯುದ್ಧದಲ್ಲಿ ಗೆದ್ದರುವ ಏನಾಗುತ್ತೆ, ಸೋತವನು ಸತ್ತ ಗೆದ್ದವನು ಸೋತ ಅಂತ. ಇವ್ರು ಸೋತು ಹೋಗಿರ್ತಾರೆ, ಊಟ ಹಾಕೋಕ್ಕೆ ದುಡ್ಡಿರಲ್ಲ. ಹಾಗಾಗಿ ಏನು ಮಾಡ್ತಾರೆ ಇವರು, ದೇಶ ಬಿಟ್ಟು ಹೋದ್ರೆ ಸಾಕು ಅಂತ ಅಂದ್ಬಿಟ್ಟು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲವರು, ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಇರ್ಬೋದು, ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಗೋಪಾಲಕೃಷ್ಣ ಗೋಖಲೆ ಇರ್ಬೋದು, ಅಥವಾ ಸರ್ದಾರ್ ವಲ್ಲಭಾಯಿ ಪಟೇಲ್ ಇರ್ಬೋದು, ಇವರೆಲ್ಲ ಏನು ಮಾಡಿದ್ರು ಒಂದು ಇದನ್ನು ಕಟ್ಟು ನೋಡಿ, ಕೂಟವನ್ನು ಕಟ್ಕೊಂಡಿದ್ರು. ಅದನ್ನು ಕಾಂಗ್ರೆಸ್ ಅಂತ ಕರೆದ್ರು. ಕಾಂಗ್ರೆಸ್ ಸಂಸ್ಥಾಪಕ ಬಂದ್ಬಿಟ್ಟು ಏವೋ ಹ್ಯೂಮ್ಸ್ ಅಂತೆ, ಆತ ಹೇಳ್ತಾನೆ ಕಾಂಗ್ರೆಸ್ ಸ್ಥಾಪನೆ ಮಾಡಿದಾಗಲೇ ಸ್ವಾತಂತ್ರ್ಯ ಬಂದ ತಕ್ಷಣ ಕಾಂಗ್ರೆಸ್ನ ವಿಸರ್ಜನೆ ಮಾಡಬೇಕು. ಅತಿ ದೊಡ್ಡ ಪಾಪ ನಾವು ಮಾಡಿರೋದೇನು ಅಂತಂದರೆ, ಸ್ವಾತಂತ್ರ್ಯ ಬಂದ ತಕ್ಷಣ ಕಾಂಗ್ರೆಸ್ನ ವಿಸರ್ಜನೆ ಮಾಡಬೇಕಿತ್ತು, ಕಾಂಗ್ರೆಸ್ನ ಡಿಸಾಲ್ವ್ ಮಾಡಬೇಕಿತ್ತು, ಕಾಂಗ್ರೆಸ್ನ ಸಾಯಿಸಬೇಕಿತ್ತು. ಅದನ್ನು ಎತ್ಕೋತಾ ಬಿಟ್ಟು ಕಾಂಗ್ರೆಸ್ಸಿಂದ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳೋದ್ರಿಂದ ರಾಜಕೀಯ ಶುರು ಮಾಡಿದ್ವಿ. ಇದೇನಾಗಿದೆ, ಹುಚ್ಚು ಮುಂಡೆ ಮದುವೆಲಿ ಉಂಡೋನೇ ಜಾಣ ಅನ್ನೋ ಪ್ರವೃತ್ತಿ ಬೆಳೆದ್ಬಿಟ್ಟಿದೆ. ಏನಾದ್ರು ಕೇಳಿದ್ರೆ ಸ್ವಾತಂತ್ರ್ಯ ತಂದುಕೊಟ್ಟವರು. ನೋಡಿ ಇಲ್ಲಿ ಒಂದು ಮಾತು ಹೇಳ್ತೀನಿ, ಕೇಶವ ಬಲಿರಾಮ್ ಹೆಡ್ಗೇವಾರ್ ಅಂತನ್ಬಿಟ್ಟು ಅವರು ಆರ್ ಎಸ್ ಎಸ್ನ ಸಂಸ್ಥಾಪಕರು, ಆರ್ ಎಸ್ ಎಸ್ನ ಹಗಲೆಲ್ಲ ಕಿಂಡ್ಲು ಮಾಡ್ತಾರೆ ಇವರು, ನೀವೇನು ಸ್ವಾತಂತ್ರ್ಯ ತಂದುಕೊಟ್ರ ಅಂತ. ಈಗ ಯಾರು ಈ ಥರ ಕೇಳಿದಂಥವ್ರು ಯಾರು ಸ್ವಾತಂತ್ರ್ಯ ತಂದುಕೊಟ್ಟಿಲ್ಲ ರೀ. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಹೆಸರು ಹೇಳ್ತಾರೆ ಇವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೆಸರು ಹೇಳ್ತಾರೆ, ವೀರ ಸಾವರ್ಕರ್ ಹೆಸರು ಹೇಳ್ತಾರೆ, ರಾಮ್ಪ್ರಸಾದ್ ಬಿಸ್ಮಿಲ್ಲಾ ಹೆಸರು ಹೇಳ್ತಾರೆ, ಚಂದ್ರಶೇಖರ್ ಆಜಾದ್ ಅವ್ರ ಹೆಸರು ಹೇಳ್ತಾರೆ, ಯಾರ್ದು ಹೆಸರು ಹೇಳೋದಿಲ್ಲ ಇವರು. ಇವರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಾವು ಕಾಂಗ್ರೆಸ್ಸು, ಕಾಂಗ್ರೆಸ್ ಸ್ವಾತಂತ್ರ್ಯ ತಂದುಕೊಟ್ಟು ಅಂತ ಹೇಳ್ತಾರೆ. ಇದು ಡಿಸ್ಕಾರ್ಡ್ ಮಾಡ್ತಕ್ಕಂಥ ಒಂದು ವಿಚಾರ ಧಾರೆ ಇದು, ಇದನ್ನು ಡಿಸ್ಕಾರ್ಡ್ ಮಾಡಬೇಕು. ಯಾರಾದರೂ ಕಾಂಗ್ರೆಸ್ನವ್ರು ಸ್ವತಂತ್ರ ತಂದುಕೊಟ್ರು ಅಂದರೆ ಕಾಂಗ್ರೆಸ್ನವ್ರು ಸ್ವತಂತ್ರ ತಂದುಕೊಟ್ಟಿಲ್ಲ. ಬ್ರಿಟಿಷರು ಯುದ್ಧವನ್ನು ಗೆದ್ದರೂ ಸಹ ಸೋತು ಹೋಗಿದ್ದರು. 33 ಕೋಟಿ ಜನಕ್ಕೆ ಊಟ ಹಾಕೋದೇ ಭಾಳ ದೊಡ್ಡ ವಿಷಯ ಆಗಿತ್ತು ಅವ್ರಿಗೆ. ಯುದ್ಧ ಗೆಲ್ಲೋದಕ್ಕಿಂತ ದೊಡ್ಡ ಯುದ್ಧ ಮಾಡಬೇಕಿತ್ತು. ಹಾಗಾಗಿ ಅವರು ದೇಶ ಬಿಟ್ಟು ಓಡೋದ್ರು. ನಮ್ಮಲ್ಲೂ ನೋಡ್ತೀವಿ ಅನೇಕ ಜನ ಏನಾಗುತ್ತೆ, ಸಂಸಾರ ಕಟ್ಕೊಂಡಿರ್ತಾರೆ, ಮಕ್ಕಳು ಜಾಸ್ತಿ ಆಗ್ಬಿಡುತ್ತೆ, ಹೆಂಡತಿ ಕಾಟ ಜಾಸ್ತಿ ಆಗುತ್ತೆ, ಎಲ್ಲರನ್ನು ಬಿಟ್ಟು ಏನು ಮಾಡ್ತಾರೆ, ಕಾಶಿಗೆ ಹೋಗ್ಬಿಟ್ಟು ಅಲ್ಲಿ ಯಾವುದೋ ಮಠ ಸೇರಿಕೊಂಡು ಅಥವಾ ಕೇದಾರನಾಥ್ಗೆ ಹೋಗಿ ಅಲ್ಲಿ ಸನ್ಯಾಸಿಯಾಗಿದ್ದುಕೊಂಡು ಏನು ಮೋಕ್ಷ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಹಾಗೆ ಬ್ರಿಟಿಷರು ಏನಾಗಿತ್ತು, ಯುದ್ಧವನ್ನು ಗೆದ್ದರೂ ಸಹ ಸೋತು ಹೋಗಿದ್ದರು. ಸೋತು ಹೋಗಿ ಬಿಟ್ಟರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿದ್ದರು. ಹಾಗಾಗಿ ಅವ್ರ ದೇಶವನ್ನು ಬಿಟ್ಟು ಓಡೋದ್ರು. ಬಿಟ್ಟು ಓಡೋಗಿದ್ದರಿಂದ ಆ ಸಮಯದಲ್ಲಿ ಕಾಂಗ್ರೆಸ್ನವರು ಮತ್ತು ಮೋಸ ಮಾಡ್ತಕ್ಕಂಥ ಪ್ರವೃತ್ತಿನ ಬೆಳೆಸ್ಕೊಂಡಿದ್ದಂಥವ್ರು. ಅದ್ರ ಮೊಟ್ಟ ಮೊದಲನೇದಾಗಿ ಜವಾಹರ್ಲಾಲ್ ನೆಹರು ಅಂತ ಹೇಳಬೇಕು. ಜವಾಹರ್ಲಾಲ್ ನೆಹರು ಅಂತ ಹೇಳಿದ್ರೆ ನೋಡಿ, ಕಾಶ್ಮೀರಿ ಪಂಡಿತರು ಅಂತ ಹೇಳ್ಕೊಂಬಿಟ್ರು. ಆತ ಬೇಸಿಕಲಿ ಮುಸಲ್ಮಾನ ಅಂತೆ,
ಹದಿನೇಳು ವರ್ಷ ಪ್ರಧಾನಮಂತ್ರಿ ಆದರು. ಅದಾದ ನಂತರ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದರು ಮಗಳು, ಅದಾದ ನಂತರ ಅವ್ರ ಮಗ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ. ಅದಾದ ನಂತರ ಏನಾಯಿತು, ಮೊಬೈಲ್ ಫೋನ್ಗಳು ಬಂತು, ಮತ್ತು ಸೋಷಿಯಲ್ ಮೀಡಿಯಾ ಜಾಸ್ತಿ ಸ್ಟ್ರಾಂಗಾಗಿ ಬೆಳೀತು. ಜಾಸ್ತಿ ಸ್ಟ್ರಾಂಗಾಗಿ ಬೆಳೆಸಿದ್ದರಿಂದ ಏನಾಯಿತು, ಶಿ ಅಂತ ಅಂದ್ಬಿಟ್ಟು ಪುಸ್ತಕ ಬರೆದಿದ್ದಾರೆ ನೋಡಿ, ಓ ಮಥಾಯ್ ಅಂದ್ಬಿಟ್ಟು, ಜವಾಹರ್ಲಾಲ್ ನೆಹರು ಅವರ ಪ್ರೈವೇಟ್ ಸೆಕ್ರೆಟರಿ. ಅವ್ರಿಗೂ ಇಂದಿರಾ ಗಾಂಧಿಯವ್ರಿಗೂ ಅನೈತಿಕ ಸಂಬಂಧ ಇತ್ತಂತೆ. ಆ ಸಂಬಂಧದ ಬಗ್ಗೆ ಬಹಳ ಡೀಟೇಲಾಗಿ ಹೇಳಿದ್ರು. ಇವತ್ತು ಸಹ ವಾಲ್ಮಾರ್ಟಲ್ಲಿ ಅಥವಾ ಅಮೆಝಾನಲ್ಲಿ ಪುಸ್ತಕ ತಗತ್ತೆ, ಶಿ ಅಂತ ಅಂದ್ಬಿಟ್ಟು, SHE ಶಿ ಅಂತ ಅಂದ್ಬಿಟ್ಟು ಪುಸ್ತಕ ಸಿಗುತ್ತೆ. ನಮ್ಮ ದೇಶದ ಹಿಸ್ಟ್ರಿನ ಯಾರಾದರೂ ಪುನರ್ ಬರಿಬೇಕು ಅಂತಂದರೆ, ಅಥವಾ ನಮ್ಮ ದೇಶದ ಹಿಸ್ಟ್ರಿನ ಆಳವಾಗಿ ವಿಶ್ಲೇಷಣೆ ಮಾಡಬೇಕು ಅಂತಂದರೆ, ಆಳವಾಗಿ ತಿಳ್ಕೋಬೇಕು ಅಂದರೆ, ಪ್ರತಿಯೊಬ್ಬರು ಕಂಪಲ್ಸರಿಯಾಗಿ ಪುಸ್ತಕವನ್ನು ಓದಬೇಕು. ಅಲ್ಲಿಂದ ನಮ್ಮ ನಿಜವಾದ ಚರಿತ್ರೆ ಅರ್ಥ ಆಗ್ತಾ ಹೋಗುತ್ತೆ. ಈಗ ಅರ್ಥ ಮಾಡ್ತಾ ಹೋದರೆ ಹಿಂದೂಗಳು ಎಷ್ಟೇ ವಿದ್ಯಾವಂತರಾಗಿದ್ದರು, ಎಷ್ಟೇ ಬುದ್ಧಿವಂತರಾಗಿದ್ದರು, ಏನಾಗಿದೆ, ತಮ್ಮ ಅಧಿ ಜ್ಞಾನದ ವ್ಯಾಪ್ತಿಯನ್ನು ಕೋಟೆ ಹಾಕ್ಕೊಂಬಿಟ್ಟು ಬಂಧಿಸಿಟ್ಬಿಟ್ರು, ಅದು ಬೇರೆಯವ್ರಿಗೆ ಬಿಳಿಯಕ್ಕೆ ಬಿಡಲಿಲ್ಲ. ಹಾಗಾಗಿ ಏನಾಯಿತು, ನಮ್ಮಲ್ಲಿ ಮೇಲ್ವರ್ಗದ ಜನ ಅಂತ ಏನಿದ್ರು, ಬೇರೆ ದೇಶದ ಬೇರೆ ಗ್ರಹಗಳ ಬೇರೆ ಸೂರ್ಯಮಂಡಲದಲ್ಲಿರ್ತಕ್ಕಂಥ ಜನಗಳ ಜೊತೆಗೆ ನಾವು ಸಂವಹನ ಮಾಡ್ತಾ ಇದ್ವಿ ಅಂತವ್ರನ್ನ ಬ್ರಾಹ್ಮಣರು ಅಂತ ಕರೆದ್ಬಿಟ್ಟು, ಮೂಢನಂಬಿಕೆ ಅಂತ ಬರೆದ್ಬಿಟ್ರು. ಅಲ್ಪಸಂಖ್ಯಾತರಿದ್ದರು, ಇವ್ರ ಮೇಲೆಲ್ಲ ದಬ್ಬಾಳಿಕೆ ಮಾಡ್ತಾ 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 ಏನಾಯಿತು, ಫ್ರೀಯಾಗಿ ಅನ್ನ ಕೊಟ್ಬಿಟ್ಟು ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋಕೆ ಬಿಟ್ಬಿಟ್ಟು ನಾವು ಮುಖ್ಯಮಂತ್ರಿ ಆದ್ವಿ. ಮೂಢನಂಬಿಕೆಗಳನ್ನ ನಂಬೋದಿಲ್ಲ, ಇವೆಲ್ಲ ಮೂಢನಂಬಿಕೆ ಅಂತ ಹೇಳ್ತಕ್ಕಂಥ ಒಂದು ಹಿಂದೂಗಳಲ್ಲೇ ಒಂದು ವರ್ಗ ಬೆಳೀತು. ಇದು ತಪ್ಪು, ಇದು ಸ ದೇಶವನ್ನು ಅನೇಕ ಭಾಗಗಳನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ನಮ್ಮ ದೇಶ ಮತ್ತೆ ತುಂಡಾಗುತ್ತೆ, ನಮ್ಮ ಐಕ್ಯತೆ ನಮ್ಮ ಸಮಗ್ರತೆಗೆ ಧಕ್ಕೆ ಬರ್ತಾ ಇದೆ ಅಂತ ಹೇಳಿ ನೀನು ಎಪಿಸೋಡ್ ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ.